ಸೊಲ್ಸೋಲ್ಲೋರ್ಗಿ ದೇವಾನು ದೇವತೆಗಳಿಗೆ ಬಿಟ್ಟಿಲ್ಲ, ಇದು ಮನಸ್ಸು ಚಂಚಲ ಮಾಡ್ಯದ. ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೆ ಚಂಚಲ ಮಾಡಿಲ್ಲ ಅಂತೀರಿ? ಏನು ಅವ್ರಿಗೂ ಚಂಚಲ ಮಾಡ್ಯದೆ. ದೇವಿ ಪುರಾಣದಾಗ ಬರ್ತದೆ, ದೇವಿ ಪುರಾಣದಾಗ ಮೂರು ಮಂದಿಗೆ ಒಂದೊಂದು ಪದವಿ ಕೊಡ್ತಾಳೆ ದೇವಿ ಆದಿಶಕ್ತಿ. ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಪದವಿ ಕೊಡ್ತಾಳೆ, ವಿಷ್ಣುವಿನಿಗೆ ರಕ್ಷಣೆ ಮಾಡುವ ಪದವಿ ಕೊಡ್ತಾಳೆ, ಶಿವನಿಗೆ ಲಯ ಮಾಡುವ ಪದವಿ ಕೊಡ್ತಾಳೆ. ಕೊಟ್ಟು ಹೋಗಿಬಿಡ್ತಾಳ, ಮೂರು ಜಗಳ ಆಡ್ತಾವ, ನಾ ದೊಡ್ಡವ ನಾ ದೊಡ್ಡವ ನನ್ನ ಉದರದೊಳಗ ಎಷ್ಟೋ ಲೋಕಗಳದಾವ, 14 ಲೋಕಗಳದಾವ ನೋಡ್ತಿರನ್ನತ್ತ ಇದು ಬಾಯಿ ತೆರಿತದ. ಅದು ಹೋಗಿ ಬರೋಣ, ಇವ ತೆರಿತಾನೆ, ಇವ ಹೋಗಿ ಬರೋಣ, ಹೋದವನಿಗೆ ಅವನಿಗೆ ಹಾದಿನೇ ಸಿಗಲ್ಲಂತ. ಮತ್ತು ದೇವರುಗಳಿಗೆ ಇಷ್ಟು ಮನಸ್ಸು ಚಂಚಲ ಮಾಡ್ಯಾದ. ದೇವಾನು ದೇವತೆಗಳಿಗೆ ಇಷ್ಟು ಚಂಚಲ ಮಾಡ್ಯಾದ ಮನಸ್ಸ. ವಿಶ್ವಾಮಿತ್ರ ಹಿಂಗೆ ನೋಡಿದ್ರೆ ಗುಬ್ಬಿ ಸುಡ್ತಿತ್ತು, ಅಷ್ಟು ಅನುಷ್ಠಾನ ಮಾಡಿದ್ದವ, ತಪಸ್ಸು ಮಾಡಿದ, ಕಣ್ಣು ತೆರೆದ್ರೆ ಗುಬ್ಬಿ ಸುಟ್ಟೋಗ್ಬಿಡಬೇಕು ಅಂಥವನಿಗೂ ಮನಸ್ಸು ಚಂಚಲ ಮಾಡಿದೆ. ಪುಣ್ಯಾತ್ಮರೇ, ಮತ್ತು ನಮ್ಮ ನಿಮ್ಮಂಥವ್ರಿಗೆ ನಾವು ಸದಾ ಅದರಾಗೇ ಇರ್ತೀವಿ. ಯಾವಾಗ ಬಿಡು ಹತ್ತೀವಿ ಅದು ಹೆಚ್ಚಿಗೆ ಮಾಡ್ತೀವಿ, ಯಾವಾಗ ದುಕಾನ್ ಬಂದಿರ್ತಾವೋ ಹೆಚ್ಚಿಗೆ ತಿನ್ನಂಗಾತದ. ಕಲಬುರ್ಗಿ ಯಾವಾಗ ಬಂದಿರ್ತದೆ ನೋಡ್ರಿ, ಯಾವಾಗ ಜಾಸ್ತಿ ನಾಷ್ಟ ಮಾಡಂಗಾತ. ಯಾವಾಗ ಬ್ಯಾಡ ಅಂತೀವಿ ಅದು ಮಾಡಂಗಾಗ್ತದೆ, ಮಾಡಂಗಾಗ್ತದೆ. ಆದರೆ ಹಿಂದಿನವರು ಶರಣರು ಅವರೆಲ್ಲ ಯಾಕೆ ಗೋಜಿಗೆ ಹೋಗಿಲ್ಲ, ಅವರು ನಿಯಮ ನಿತ್ಯ ಅದೆಲ್ಲ ಬಿಡದೆ ತಮ್ಮ ಮನಸ್ಸು ತಂಬಲ್ಲಿಟ್ಟುಕೊಂಡು ತಮ್ಮ ಕಾಯಕವನ್ನು ಮಾಡಿದ್ದಾರೆ. ಕಾಯಕದಲ್ಲಿಯೇ ಭಗವಂತನ ಕಂಡಾರ, ಎಲ್ಲೆಲ್ಲಿ ಹೋಗಿಲ್ಲ ಅವರು, ಎಲ್ಲೆಲ್ಲಿ ಹೋಗಿಲ್ಲ. ಸಕುಬಾಯಿ ಕತ್ತಿ ಕೇಳಿರಿ, ಹಾಂ ನೀವೆಲ್ಲ ಕೇಳಿರಿ. ಸತಿ ಸಕ್ಕುಬಾಯಿ, ಆಕೆ ಗಂಡನ ಪಾದೋದಕ್ಕ ದಿನನಿತ್ಯ ಗಂಡನೇ ಸರ್ವಸ್ವ, ನನ್ನ ಗಂಡನೇ ನನಗೆ ದೇವರ ಅಂತೇಳಿ ಪತಿ ಪಾದೋದಕ್ಕ ತಗೊಂಡು. ಇಲ್ಲಿ ಎಷ್ಟು ಮಂದಿ ತೋತೀರಿ ಯಾರಿಗೊತ್ತು? ನಾ ಓದಲ್ಲೆಲ್ಲ ಹೇಳ್ತಿರ್ತೀನಿ, ದಿನನಿತ್ಯ ಪತಿ ಪಾದ ಪೂಜೆ ಮಾಡಿರಿ, ಇಲ್ಲ ಪತಿ ಪಾದಕ್ಕೆ ನಮಸ್ಕಾರರೇ ಮಾಡಿರಿ. ಅವು ಹೊಚ್ಕೊಂಡು ಮಕ್ಕೊಂಡಿರ್ತಾವ್ರಿ, ತಲೆ ಎಕ್ಕಡದೇನೋ ಕಾಲ ಎಕ್ಕಡದೇನೋ, ಎಕ್ಕಡರೆ ನಮಸ್ಕಾರ ಮಾಡಿರಿ, ಒಟ್ಟು ಗಂಡಗೆ ನಮಸ್ಕಾರ ಮಾಡಿ. ಸಾವಿತ್ರಿ, ಅನಸೂಯ, ಹೌದಲ್ರಿ, ಎಷ್ಟು ಮಂದಿ, ಸಕ್ಕುಬಾಯಿ, ಹೇಮರೆಡ್ಡಿ ಮಲ್ಲಮ್ಮ, ಒಬ್ಬರೇ ಇಬ್ಬರೇ ಅವ್ರು ಅಷ್ಟೇ ಮಂದಿ ಇತಿಹಾಸದಾಗ ಏನ್ರಿ, ಉಳಿದವರೆಲ್ಲ ಯಾ ಇಲ್ಲಲ್ರಿ ಅಂತ ಹಿಂಗೆ ಕೇಳಬೇಡ್ರಿ. ಸಾಕ್ಷಾತ್ ಪರಮಾತ್ಮನ ಒಲಿಸಿಕೊಂಡವ್ರು ಅವರು. ಪರಮಾತ್ಮಗೆ ಅಂಜದೆ ಅಳುಕದೆ ಕುಂಡ್ರಿ ಅಂದವ್ರು ಅವರು. ಪರಮಾತ್ಮಗೆ ಕುಂಡ್ರು, ನಾವು ಕಾಯಕ ಮಾಡ್ತೀವಿ ನಮಗೆ ನೋಡು. ಸತಿ ಅನಸೂಯ ಪಾದೋದಕ ತಗೋತಿದ್ದಳು, ಅಡುಗೆ ಮಾಡ್ತಿದ್ದಳು, ಉಣಿಸ್ತಿದ್ದಳು, ಭಾಳ ಮಂದಿ ನೋಡಾಕ ಬರ್ತಿದ್ರು ಅಕ್ಕಿಗೆ. ಹಾಂ ಅವಾಗ ಅಲ್ಲಿ ಹೊಟ್ಟೆ ಕಿಚ್ಚು ಬಿತ್ತು, ಎಲ್ಲಿ ಮ್ಯಾಲ ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುನ ಹೆಂಡತಿ ಲಕ್ಷ್ಮೀ, ಶಿವನ ಹೆಂಡತಿ ಪಾರ್ವತಿ, ಮೂರು ಮಂದಿ ಕಾಲ್ತರಂತ ಗೆಳತಿಯರು. ಮೂರು ಮಂದಿ ಕೂಡಿ ಏನು ಮಾಡಿದ್ರು, ಹಿಂಗಾದ್ರೆ ಹೆಂಗೆ ಆಕಿಂದೆ ಹೆಸರಾಗಲಿಕತ್ತು ಅನಸೂಯ ಅಂದೇ, ಆಕಿ ಏನು ದೊಡ್ಡ ಉಣಸಾದೆ ಒಂದು ದೊಡ್ಡ ಹೆಸರು ಅಂತ ತಿಳ್ಕೊಂಡಾಳ. ಹಾಂ ಹೆಂಗಿದು, ಅವ್ರು ಗಾಂಡದೇರ್ ಬಲ್ಲಿ ಹೋದರು, ಬ್ರಹ್ಮ ವಿಷ್ಣು ಮಹೇಶ್ವರ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ಆಕಿನ ಪಾವಿತ್ರತೆ ಹಾಳು ಮಾಡಬೇಕು, ಒಟ್ಟು ಆಕಿಗೆ ನೆನೆಸಬಾರ್ದು ಯಾರು ಅನಸೂಯಾಗ ಅಂಥೇಳಿ ಇವರು ಮೂರು ಮಂದಿ ಗಾಂಡದೇರಿಗೆ ಕಿವ್ಯಾಗ ತುಂಬಿದ್ರಿ. ನೋಡ್ರಿ ಅವು ಹೆಂಡತಿ ಮತ್ತು ಕೇಳ್ಯಾವು,
ಕೇಳಬೇಕು, ನಾವು ಕೇಳ್ತೀವಿ, ನಾನು ಕೇಳ ಬಂದವನಿ, ಕೇಳಿಲ್ಲಂದ್ರೆ ನಡೆಯಂಗಿಲ್ಲರಿ. ಸಂಜೆ ಊಟ ಬಂದು ಈಗಿಲ್ಲಿ ನಡೀತು ಶ್ರಾವಣದಾಗ ಹುಗ್ಗಿ ಹೊಡೆದ ಹೊಡೆದ ಅನ್ನ ಹೊಡೆದ ಹೊಡೆ ಹಂಗೆ ಸುಡ್ತಿರ್ತ ಹಂಗೆ ನುಂಗದ ಎಷ್ಟು ಚಂದ ರೀ ಭಾರಿ. ಮೂರು ಮಂದಿ ಕೇಳದು ಹೆಂಡತಿ ಮಾತು, ತಮ್ಮ ತಮ್ಮ ಹೆಂಡ್ರ ಮಾತು ಕೇಳಿ ಬಂದು ರೀ ಎಲ್ಲಿಗೆ ಭೂಲೋಕಕ್ಕೆ ಬಂದರು. ಭೂಲೋಕಕ್ಕೆ ಬರ್ತಾರೆ ಹೆಂಗೆ ಬಂದರೆ, ಸಾಧು ಜಂಗಮನ ವೇಷದಿಂದ ಬರ್ತಾರೆ. ಬಂದು ಅನಸೂಯನ ಮನೆ ಮುಂದೆ ನಿಂತರು, ಏನಂತ ಭವತಿ ಭಿಕ್ಷಾನ್ ದೇಹಿ, ಬಂದವ್ರು ಯಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಬಂದಾರೆ. ಆಕೆಗೆ ಗೊತ್ತಾಯಿತು ಆತಿವರ್ತೆ ಹೆಣ್ಮಗಳಿದ್ದಳಕಿ ಸತಿ ಅನಸೂಯ. ಮತ್ತು ಸೊಕ್ಕು ಭಯ ನಂಗಿದ್ದೀನಿ. ಅನಸೂಯ ನೋಡಿದಳು ಬಾಗಿಲಾಗ ನಿಂತಿದ್ರು, ಬಂದವ್ರು ಇವರು ಸಾಮಾನ್ಯ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಬಂದಾರ, ಆಟ ಆಡಕ್ಕೆ ಬಂದಾರ ಅಂತ ಗೊತ್ತಾಯ್ತಕ್ಕಿಗೆ. ಯಾರು ಸತ್ಯ ಕಾಯಕ ಮಾಡ್ತಾರ, ಸತ್ಯ ನಿಷ್ಠೆಯಿಂದ ಶ್ರದ್ಧೆಯಿಂದ, ಗಂಡನ ಮ್ಯಾಲ ಪಂಚ ಪ್ರಾಣ ಐದು ಮುತ್ತುಗಳನ್ನು ಪರಿಪಾಲನೆ ಮಾಡಿ ಅಷ್ಟೆಲ್ಲ ಪಾತಿವರ್ತ್ಯವಾಗಿದ್ದಳು ಆಕೆ, ಗೊತ್ತಾಯ್ತು ಇವರು ಬಂದವರು ಸಾಮಾನ್ಯ ಅಲ್ಲ ಅಂಥೇಳಿ. ನಿಮ್ಮ ಮನೆಯಾಗ ಸ್ನಾನ ಆಗಬೇಕು, ಪೂಜೆ ಆಗಬೇಕು, ಪ್ರಸಾದ ಆಗಬೇಕಂದ್ರು ಆಗಲಿ ನನ್ನ ಗದೆಯದ ಕಾಯಕ್ಕೆ ಬರ್ರಿ ಅಂದಳು. ಬಿಸಿನೀರು ಕಾಸದಳು, ಬಿಸಿನೀರಾಗೋಣ ಅಡುಗೆ ಮಾಡಿದಳು, ಅಡುಗೆಗೆ ಊಟಕ್ಕೆ ಪ್ರಸಾದ, ಪೂಜಾ ಮುಗೀತು, ಪ್ರಸಾದಕ್ಕೆ ಕರೆದಳು, ಪ್ರಸಾದ ಕುಂತರು. ಅವಾಗ ಇವರೇನಂದ್ರು ಗೊತ್ತ್ರಿ, ದಿನನಿತ್ಯ ಹೆಂಗೆ ನೀ ಜಂಗಮರಿಗೆ ಊಟ ಮಾಡಿಸ್ತೀಯಾ, ಹಂಗೆ ಊಟ ಮಾಡಂಗಿಲ್ಲ ನಾವು, ಮತ್ತೆ ಹೆಂಗೆ ಮಾಡ್ತೀರಿ ಅಂದಳಕಿ. ಎಲ್ಲರಿಗೂ ಹೆಂಗೆ ಮಾಡ್ತೀನಿ ಅಡುಗೆ, ಎಲ್ಲರಿಗೂ ಪ್ರಸಾದ ಹೆಂಗೆ ಊಟ ಮಾಡಿಸ್ತೀನಿ ಹಂಗೆ ಊಟ ಮಾಡಿಸ್ತೀನಿ. ಏ ನಾವು ಹಂಗೆ ಊಟ ಮಾಡಂಗಿಲ್ಲ. ಆಯಿತು ನೀವು ಹೆಂಗೆ ಊಟ ಮಾಡಿ ಹೇಳ್ರಿ, ಹಂಗೆ ಮಾಡಿಸ್ತೀನಿ. ನೀನು ಹುಟ್ಟಿದಾಗ ದಿಗಂಬರ ಹೆಂಗಿದ್ದಿ, ಮೈ ಮ್ಯಾಲೆ ಒಂದು ತುಣುಕು ಬಟ್ಟೆನೂ ಇರಬಾರ್ದು, ಹಂಗಾಗಿ ನಮಗೆ ಊಟ ಮಾಡಿಸ್ಬೇಕು ಅಂದು ಅವು ಬಂದವು. ಅದೇ ಮಾತು ನಮಗಂದ್ರೆ ತಗೋ ಒಣಕಿ ಅಂತೀವಿ, ತಗೋರೋ ಕಟ್ಟಿ ಹಾಕ್ರಿ ಅದು ಪೊಲೀಸ್ ಕೂಡ ನೀವು. ಆಕೆ ಅನ್ಸಲಿಲ್ಲ, ಆಕೆ ಗೊತ್ತಿತ್ತು ಇದು ಪರೀಕ್ಷೆ ಅದ, ಯಾವಾಗ ನನ್ನ ಪರೀಕ್ಷೆ ನಡೀತದ ಗೊತ್ತಿಲ್ಲ, ಸತ್ಯ ಕಾಯಕ ನಿಷ್ಠದಲ್ಲಿ ಇದ್ದೀನಿ ಅಂದ ಬಳಕ ಅದಕ್ಕೆ ಯಾಕೆ ಅಂಜಲಿ. ನನ್ನ ನಂಬಿಕೆ ನನ್ನ ವಿಶ್ವಾಸ ಪಾದೋದಕ್ಕ ಮೇಲದ ಅಂಥೇಳಿ ಒಳಗೆ ಹೋಗಿ ಪಾದೋದತ್ತ ತಂದಳು. ತಂದು ಅವು ಮೂರ ಮೇಲೆ ಸಿಂಪಡಿಸಿದ್ರತ್ರಿ ಅವು ಒಂದೊಂದು ವರ್ಷದ ಕೂಸುಗಳು ಅದು. ಅವು ಯಾವು? ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೊಂದು ವರ್ಷದ ಕೂಸುಗಳು ಅದು. ಅವಾಗ ಮೆತ್ತನ ಅನ್ನ ತಂದು ಹಾಲು ತಂದು ಕೂಸುಗಳಿಗೆ ಕುಡಿಸ್ತಾಳ ದಿಗಂಬರಾಗಿ. ದಿಗಂಬರಾಗಿ ಊಟ ಮಾಡಿಸ್ತಾಳ ಕೂಸುಗಳಿಗೆ, ಹಾಲು ಕುಡಿಸಿ ಮಲಗಿಸ್ಬಿಟ್ಟಳು. ಅವಕ್ಕೆ ಗೊತ್ತಾಯ್ತ್ರಿ ಲಕ್ಷ್ಮೀ ಸರಸ್ವತಿ, ನಮ್ಕ ಮನಸ್ಸು ಚಂಚಲು ಭಾಳ ಹೆಣ್ಮಕ್ಕಳು, ಅದು ತೋಲೆ ಇದು ತೋಲೆ, ಇದು ಬಿಡಲೆ ಅದು ಬಿಡಲೆ, ತೋಳಕ್ಕೊಂದು ಹೋಗಿರ್ತಾರ, ಬಜಾರ್ ಮಾಡ್ಲಕ್ಕೊಂದು ಹೋಗಿರ್ತಾರ ಬ್ಯಾಗ್ ತೊಗೊಂಡು. ಅಲ್ಲಿ ಹೋಗೋಣ ಮತ್ತೊಂದು ಕಾರಣ, ಐ ಇದು ಅದಕ್ಕ ಚಂದದ ಯವ್ವ, ಅದೇ ಥರ ಚಂಚಲ ಮನಸ್ಸು. ಮನಸ್ಸು ಶಾಂತಿ ಇಲ್ಲ, ಎದ್ರಾಗ ಹುಡುಕಾಡ್ಬೇಕು. ದೇವಾನು ದೇವತೆಗಳಿಗೆ ಬಿಟ್ಟಿಲ್ಲ, ಅವ್ರು ಬಂದು ನಿಂತರಂತ. ಯವ್ವ ನಮ್ಮ ಮನೆಯವ್ರು ಎಲ್ಲ್ಯಾರ ಅಂತ ಕೇಳಿದ್ರು. ನಿಮ್ಮ ಮನೆಯವ್ರು ಯಾರು ನಮಗೇನು ಗೊತ್ತಾ,
ನೂರಾರು ಸಾವಿರಾರು ಜನ ಬರ್ತಾರೆ ನನ್ನ ಬಳಿ, ಎಲ್ಲರಿಗೂ ಊಟ ಮಾಡಿ ಕಳಿಸ್ತೀನಿ, ಭೋಜನವನ್ನು ಮಾಡಿ ಕಳಿಸ್ತೀನಿ, ನೀವೂ ಊಟ ಮಾಡಿ ಹೋರಿ. ಮೊದಲು ನಮ್ಮ ಗಾಂಡದಿರು ತೋರಿಸ ಯವ್ವ ಅಂದ್ರಿ. ಇಲ್ಲೇರೆ ಯಾರೂ ಇಲ್ಲ, ಒಳಗೆ ಮೂರು ಮಂದಿ ಅದಾರ, ಅದ್ರಾಗ ಯಾರು ನೋಡ್ರಿ ನಿಮ್ಮ ಗಾಂಡದೇವ್ರು. ಒಳಗೆ ಹೋಗಿ ನಿಂತು ಹೋತ್ರಿ, ಮೂರು ಒಂದೇ ನಮ್ಮನವ, ಒಂದೊಂದು ವರ್ಷದ ಕೂಸುಗಳು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದು ನಿಂತು ಅನಸೂಯನ ಮುಂದೆ ಕೈ ಮುಗಿತಾರೆ. ಯವ್ವ ನೀ ಭಾಳ ದೊಡ್ಡಕ್ಕಿ, ಜಗತ್ತಿನೊಳಗೆ ನಾವೇ ದೊಡ್ಡವ್ರಂತ ನಾವು ಹಿಂಗೆಲ್ಲ ತಿಳ್ಕೊಂಡಿದ್ದೆವು. ನಿನ್ನಂಥ ಪಾತಿವರ್ತೆ ಹೆಣ್ಮಗಳು ಯಾರೂ ಇಲ್ಲ ಯವ್ವ, ಇವು ಮೊದಲು ಹೆಂಗವ ಹಂಗೆ ಮಾಡಂದ್ರಂತ ಮತ್ತು ಪಾದೋದಕ್ಕೆ ತಂದು ಸಿಂಪಡಿಸಿದಾಗ ನಿಜ ರೂಪ ತೋರಿಸಿದ್ರಂತ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಘಟನೆ ಎಲ್ಲಿ ನಡೆದದ ಅಂತ ಕೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ದೇವಲ್ ಗಣಗಾಪುರ್. ಮೂರು ಮುಖಗಳು ಉಳ್ಳ ದತ್ತಾತ್ರೇಯನದಲ್ಲ, ಅನಸೂಯನ ಸಲುವಾಗಿ ಎಲ್ಲೆಲ್ಲಿ ಮೂರು ಮಂದಿ ಕಲ್ತಿಲ್ಲ ಭೂಲೋಕದೊಳಗೆ, ಒಂದೇ ಜಾಗ ಯಾವುದಂದರೆ ಅದು ದತ್ತಾತ್ರೇಯ ಗಾಣಗಾಪುರದೊಳಗೆ ಮೂರು ಮಂದಿ ಕಲ್ತಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದಲ್ರಿ, ಮುಂಜಾನೆ ಒಂದು ರೂಪ, ಮಧ್ಯಾಹ್ನ ಎರಡು, ಸಾಯಂಕಾಲ ಮೂರು, ತ್ರಿಮೂರ್ತಿ ರೂಪ ದತ್ತಾತ್ರೇಯ ಪಾದೋದಕ್ಕೆ ಬಿಟ್ಟು ಹೋಗಿದ್ದಾರೆ. ಅಂತಹ ಪಾದುಕಿಯನ್ನು ಎಲ್ಲರೂ ದರ್ಶನ ಪಡೀರಿ. ಯಾಕಂದರೆ ಚಂಚಲವಾದ ಮನಸ್ಸದ ಇದು, ಮನಸ್ಸು ಎಕಡೆ ಕಡೆ ಹೋಗ್ತದೆ ಹೇಳಕ್ಕೆ ಬರಂಗಿಲ್ಲ. ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು, ಮತ್ತೊಂದು ಕಡೆಗೆ ಇಲ್ರಿ. ನಮ್ಮ ಮನಸ್ಸು ಚಂಚಲಾಗ್ಯದ ಅಂದ ಬಳಿಕ ನಮ್ಮ ಮನಸ್ಸೇ ನಿಂದಿರಿಸ್ಬೇಕು, ಅದಕ್ಕೆ ಮತ್ತೊಂದಕ್ಕೆ ಜಾಗ ಇಲ್ಲ. ಅದಕ್ಕೆ ಬಹಳ ಶರಣರಿಗೂ ಕೂಡ ಇದು ಬಿಟ್ಟಿಲ್ಲ. ಮನಸ್ಸು ಶಾಂತಿ ಆಗಬೇಕಾದ್ರೆ ಆಧ್ಯಾತ್ಮಿಕಕ್ಕೆ ಬರಬೇಕು, ಭಕ್ತಿ ಮಾರ್ಗ ಹಿಡಿಬೇಕು, ಗುರುವಿನ ಸೇವಾ ಮಾಡಬೇಕು. ಆ ಗುರು ಹೇಳಿಕೊಟ್ಟ ಮಂತ್ರ, ಆ ಗುರು ಹೇಳಿಕೊಟ್ಟ ಮಾರ್ಗ, ಆ ಗುರುವಿನ ಅರಿವಿನ ಚೇತನ ನಮಗೊಳಗೆ ಇದ್ದಿರ್ತಕ್ಕಂಥದ್ದು ಗುರುತು ಮಾಡಿಕೊಡ್ತಾನೆ ದೇವರು. ದೇವರನ್ನು ತೋರಿಸ್ತಾನೆ, ಅನುಭವಕ್ಕೆ ತರ್ತಾನೆ. ಅಂಥ ಗುರುವಿನ ಬೆನ್ನು ಹತ್ತದೇವ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಶಾಂತಿ ಆಗ್ತದೆ. ಇಲ್ಲ ಅಂದರೆ ಶಾಂತಿ ಇಲ್ಲ ಇಲ್ಲ ಇಲ್ಲ. ಮನಸ್ಸು ಯಾವಾಗೂ ಶಾಂತಿ ಇಲ್ಲೇ, ಅದು ಇಲ್ಲಾರ್ದ ಮನಸ್ಸಿಗೆ ನಾವು ಶಾಂತಿ ಮಾಡಕ್ಕೆ ಹೊಂಟೀವಿ, ಮಾರ್ಗ ಬೇರೆ ಹಿಡ್ದೀವಿ. ಅದಕ್ಕೆ ಒಳ್ಳೆ ಮಾರ್ಗ ಹಿಡಿಬೇಕು, ಅಧ್ಯಾತ್ಮ ಮಾರ್ಗ ಅಷ್ಟೇ. ನಿಮಗೆ ಮನಸ್ಸು ಶಾಂತಿ ಸಿಗಬೇಕಾದ್ರೆ ಟಿವಿಗೆ ಹೋದ್ರೆ ಸಿಗಂಗಿಲ್ಲ, ನಾಟಕ ಹೋದ್ರೆ ಸಿಗಂಗಿಲ್ಲ, ಮತ್ತೊಂದು ದೇಶಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಸಿಗಂಗಿಲ್ಲ, ಮತ್ತೊಂದು ನಾಡಿಗೆ ಎಲ್ಲಿ ಹುಡುಕ್ಯಾಡ್ದ್ರೂ ಸಿಗಂಗಿಲ್ಲ. ನೀವು ಪರಮಾತ್ಮನ ಕಡೆಗೆ ಮುಖ ಮಾಡಬೇಕು, ಅಧ್ಯಾತ್ಮ ಕಡೆಗೆ ಬರಬೇಕು. ಅಧ್ಯಾತ್ಮ ಕಡೆಗೆ ಬಂದರೆ ಅಂದರೆ ಗುರು ಸಿಗ್ತಾನೆ. ಭಕ್ತಿ ಮಾರ್ಗದಿಂದ ಗುರುವಿನ ಒಲಿಸ್ಕೊಂಡು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ತೀರ್ಥ ರುದ್ರಾಕ್ಷಿ ಭಸ್ಮ ಇವು ಅಷ್ಟಾವರಣಗಳು, ಪಂಚಾಚಾರಗಳು ಸದಾಚಾರ ನೃತ್ಯಾಚಾರ ಗಣಾಚಾರ ಶಿವಾಚಾರ ಲಿಂಗಾಚಾರ ಶಟಸ್ಥಲಗಳು. ಮೊದಲ ಭಕ್ತ, ಭಕ್ತಾದಿ ಅಂದ್ರೆ ನಿನಗೆ ಪರಮಾತ್ಮನ ಕಾಣಕ್ಕೆ ಮಹೇಶ ಭಕ್ತ, ಮಹೇಶ ಪ್ರಾಣಲಿಂಗಿ ಪ್ರಸಾದಿ ಮ್ಯಾಲ ಶರಣ ಐಕ್ಯ, ಆರು ಸ್ಥಳಗಳನ್ನು ನಿನಗೆ ದಾಟ್ಲಿಕ್ಕೆ ಬರ್ತದೆ. ಅವಾಗ ನೀ ಶಾಂತಿ ಹೊಂದಲಿಕ್ಕೆ ಬರ್ತದೆ, ಅವಾಗ ನೀ ಜ್ಞಾನಿ ಆಗಲಿಕ್ಕೆ ಬರ್ತದೆ, ಅವಾಗ ನಿನಗೆ ಮುಕ್ತಿ ಹೊಂದಲಿಕ್ಕೆ ಬರ್ತದೆ. ಅಲ್ಲಿ ತನಕ ನಿನಗೆ ಶಾಂತಿ ಇಲ್ಲ.